ನಿಮಗಳ ಹತ್ರ ಒಂದು ಮುಖ್ಯವಾದ ಸಮಾಚಾರ ಮಾತಾಡಬೇಕು ಅಂತ. ಸಂತೋಷವಾದ ವಿಷಯನೇ, ನಮ್ ಜೈನ್ ಮದುವೆ ವಿಷಯ. ಜೈನ್ಗೆ ಮದುವೆನಾ? ಗಂಡ್ಯಾರು ಅದನ್ನು ತೀರ್ಮಾನ ಮಾಡ್ಬಿಟ್ರ? ಗಂಡು ಬಾಲು ಅಂತ ಡಾಕ್ಟರ್, ಮುಂದಿನ ವರ್ಷ FRCSಗೋಸ್ಕರ ಲಂಡನ್ಗೆ ಹೋಗ್ತಿದ್ದಾನೆ. ಮದುವೆ ಮಾಡ್ಕೊಂಡು ಜಯನ ಜೊತೆಲೆ ಕರ್ಕೊಂಡು ಹೋಗ್ಬೇಕು ಅಂತ ಅವ್ರ ಮನೆಯವ್ರ ಆಸೆ. ವೆರಿ ಗುಡ್, ನಮ್ ಜಯ ಮದುವೆ ಮಾಡ್ಕೊಂಡು ಲಂಡನ್ಗೆ ಹೋಗ್ತಾಳ, ಬಹಳ ಅದೃಷ್ಟವಂತ. ಹುಡುಗಿ ಹುಡುಗನ ಮನಸ್ಸಿಗೆ ಹಿಡಿಸಿರೋದ್ರಿಂದ ಈ ತಿಂಗಳ 27ನೇ ತಾರೀಕೆ ಮದುವೆ ಮಾಡಿ ಮುಗಿಸ್ಬಿಡೋಣ ಅಂತ. ಈ ತಿಂಗಳ 27? ಇಷ್ಟು ಬೇಗ? ಇದು ಜೆಟ್ ಯುಗ, ಚಿಟಿಕೆ ಹೊಡಿಯೋದ್ರಲ್ಲಿ ಚಂದ್ರಮಂಡಲಕ್ಕೆ ಹೋಗ್ಬೇಕಾದ್ರೆ 20 ದಿವಸದಲ್ಲಿ ಮದುವೆ ಮಾಡಕ್ಕಾಗಲ್ವಾ? ದುಡ್ಡಿದ್ರೆ ಬೇಕಾದ ಕೆಲಸ ಮಾಡಬಹುದು ಅಪ್ಪ, ನೀವೇನು ವರಿ ಮಾಡ್ಕೋಬೇಡಿ. ಮುತ್ತಿನಂತ 3 ಜನ ಮಕ್ಕಳಿದ್ದೀವಿ, ಎಲ್ರಿಗೂ ಒಂದು ಕೆಲಸ ಹಂಚ್ಬಿಡಿಪ್ಪ. ನಿಮ್ಮಿಂದ ಈ ಹಂಚ್ಕೊಂಡು ಮಾಡೋ ಕೆಲಸಕ್ಕಿಂತ ಹೆಚ್ಚಾದನ್ನ ಅಪೇಕ್ಷೆ ಪಡ್ತಾ ಇದ್ದೀನಿ. ನಿಮ್ಗೆ ಗೊತ್ತು, ಇಲ್ಲಿ ತನಕ ಯಾವತ್ತೂ ನಾನು ನಿಮ್ಮನ್ನ ಏನೂ ಕೇಳಿಲ್ಲ. ಓದ್ಬೇಕು ಅಂತಂದ್ರೆ ಓದಿಸ್ದೆ, ಮದುವೆ ಮಾಡಿದೆ, ನಿಮ್ ಮೇಲೆ ಒಂದು ಕಾಸಿನ ಭಾರನೂ ಹಾಕದೆ ನನ್ನ ದೊಡ್ಡ ಮಗಳು ಮದುವೆ ಮಾಡಿದೆ, ನನ್ನ ಆದಾಯದೊಳಗೆ ಅಷ್ಟೋ ಇಷ್ಟೋ ಉಳಿಸಿ ಮನೆನೂ ಕೊಂಡ್ಕೊಂಡೆ. ನನಗೆ ಈಗ ವಯಸ್ಸಾಯ್ತು, ಈಗ ನನ್ನ ಆಸ್ತಿ ಅಂತಂದ್ರೆ ನನ್ನ ಗಂಡು ಮಕ್ಕಳು ನೀವೇ. ನಿಮ್ಮನ್ನ ನಂಬಿಕೊಂಡು ಈ ಎಲ್ಲ ಏರ್ಪಾಡು ಮಾಡಿದ್ದೀನಿ. ಇದು ನಿಮ್ ತಂಗಿ ಮದುವೆ, ಯಾರ್ಯಾರು ಎಷ್ಟೆಷ್ಟು ಸಹಾಯ ಮಾಡ್ತೀರಿ ಹೇಳಿ. ಗಣ್ಯರು ಏನ್ ಅಪೇಕ್ಷೆ ಪಡ್ತಿದ್ದಾರೆ? ಏನೂ ಇಲ್ಲಮ್ಮ, ಚಿನ್ನ ಬೆಳ್ಳಿ ಆಸ್ತಿ ಪಾಸ್ತಿ ಏನಿಲ್ಲ, ಸಿಂಪಲ್ ಆಗಿ ಕನ್ಯಾದಾನ ಮಾಡ್ಕೊಟ್ರೆ ಸಾಕು ಅಂತಿದ್ದಾರೆ. ಅವ್ರು ಕೇಳ್ತಾ ಇರೋದು ಇಷ್ಟೇನೆ, 30,000 ರೂಪಾಯಿ ವರದಕ್ಷಿಣೆ ಇಲ್ಲ ಸಾಲ. ನಾವದನ್ನ ಸಾಲ ಅಂತ ಕೊಟ್ರೆ ನಮಗೆ ಮರ್ಯಾದೆನಾ? ಅದು ಹಾಗಿರ್ಲಿ, ಮದುವೆ ಖರ್ಚು ಎಷ್ಟಾಗುತ್ತಪ್ಪ? ಸಾವಿತ್ರಿ ಪೇಪರ್ ತಗೊಂಡು ಗುರುತಾಕಮ್ಮ, ಅವ್ರಿಗೆ ಕೊಡಬೇಕಾಗಿರೋದು 30,000 ಮೊದಲು ಬರೀ. 500 ಜನನೇ ಕರಿತೀವಿ ಅಂತ ಇಟ್ಕೊಳ್ಳೋಣ, ಊಟ ತಿಂಡಿಗೆ ಒಂದ್ 5,000 ಆಗಪ್ಪ ಸಾಧ್ಯ? ಪದಾರ್ಥಗಳ ಬೆಲೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ, ಒಂದು ಊಟಕ್ಕೆ 10 ರೂಪಾಯಿ ಅಂದ್ರೂ ಸಾಲದು, 20 ರೂಪಾಯಿ ಆದ್ರೂ ಬೇಕು. ಆಮೇಲೆ ಇಷ್ಟೇ ಜನ ಬರ್ತಾರೆ ಅಂತ ಹೇಗೆ ಹೇಳೋಕ್ ಸಾಧ್ಯ? ನಿಮಗೆ ಕೆಟ್ಟ ಹೆಸರು ಬರಬಾರ್ದು. ಒಂದು 10,000 ಹಾಕಮ್ಮ ಸಾಕು. 10,000 ಅದಕ್ಕೆ ಆಮೇಲೆ ಈ ಮನೆಗೆಲ್ಲ ಚಿಕ್ಕ ಚಿಕ್ಕ ಬಲ್ಬ್ ಹಾಕಿಸ್ಬೋಣ, ದೊಡ್ಡ ಮಂಟಪ ಹಾಕಿಸ್ಬೇಕು, ಯಾಕೆಂದ್ರೆ ನಮ್ ಜಯನ್ ಮದುವೆನೆ ಈ ಮನೇಲಿ ನಡೀತಾರೋ ಕೊನೆ ಕನ್ಯಾದಾನ. ಅದಕ್ಕೆ ಅವಳ ಮದುವೆನ ಶಾಸ್ತ್ರೋಕ್ತವಾಗಿ ಅದ್ಧೂರಿಯಾಗಿ ಗ್ರ್ಯಾಂಡ್ ಆಗಿ ಮಾಡ್ಬೇಕು ಅಂತ. ಅದ್ಧೂರಿ ಅಂತಂದ್ರೆ ಹೇಗಪ್ಪ, ನಮ್ಮ ಮಿತಿ ಮಿತಿ ನೋಡ್ಕೊಂಡು ಮಾಡ್ಬೇಕಪ್ಪ. ಇತರೆ ಖರ್ಚುಗಳು, ಟ್ಯಾಕ್ಸಿ, ಪುರೋಹಿತರು, ದಕ್ಷಿಣ ವಾರದವರು ಅಂತ ಒಂದು 10,000 ಹಾಕಮ್ಮ. ಆಮೇಲೆ ಜವಳಿ ಬಟ್ಟೆ ಬರೆ ಇದಕ್ಕೆಲ್ಲ ಒಂದು 10,000 ಹಾಕಮ್ಮ. ಆಯ್ತಾ? ಒಟ್ಟು ಎಷ್ಟಾಯ್ತಮ್ಮ? 60,000. 60,000 ಶಾಸ್ತ್ರಕ್ಕೆ ಜೊತೆ ಬಳೆ, ಎರಡೆಳೆ ಸರ, ಎರಡುಂಗ್ರ. ಅವ್ರ ಅದನ್ನೆಲ್ಲ ಕೇಳ್ತಿಲ್ಲಮ್ಮ. ಅವ್ರು ಕೇಳದೆ ಹೋದ್ರು ನಾವು ಸುಮ್ಮನೆ ಇರೋಕ್ಕಾಗತ್ತೆ? ಅತ್ತೆ ಮನೆ ಕಳಿಸೋ ಹೆಣ್ಣನ್ನ ಬಿಚ್ಚೋಲೆ ಗೌರಮ್ಮನ ಹಾಕಿ ಕಳಿಸಿದ್ರೆ ನಮ್ಮ ಮರ್ಯಾದೆ ಏನಾಗುತ್ತೆ? ಇವತ್ತಿನ ಚಿನ್ನದ ಬೆಲೆ ನೋಡಿದ್ರೆ ಒಡವೆ ಮಾಡಿಸ್ದಾಗೆ ಇದೆ. ಮಾವ, ಮದುವೆ ಖರ್ಚನ್ನ ನಿಮ್ 3 ಜನ ಮಕ್ಕಳು ಹಂಚ್ಕೋತಾರೆ, ಒಡವೆ ಖರ್ಚು ಕರ್ಣನ ಜವಾಬ್ದಾರಿ. ಅದಕ್ಕೆ ನಾನಾ? ನಾನಲ್ಲಿಂದ ತರಲಿ? ಈಗ ನಾನು ಕೊಟ್ಟಿರ್ತೀನೋ, ನೀನ್ ಸಂಪಾದನೆ ಶುರು ಮಾಡ್ತೀಯಲ್ಲ, ಆಗ ನನಗೆ ವಾಪಸ್ ಕೊಡು. ಅಷ್ಟೊಂದು ಹಣ ತಾನೇ ನಿನ್ನ ಹತ್ರ ಎಲ್ಲಿರುತ್ತಮ್ಮ? ಹಣ ಇಲ್ಲ ಮಾವ, ಒಡವೆ ಇದೆ. ಬಡಮ್ಮ, ನಾಳೆ ದಿವಸ ನಿನಗೆ ಕಷ್ಟ ಸುಖ ಅಂತಂದ್ರೆ ಏನ್ ಮಾಡ್ತೀಯ? ಮಾವ, ಜಯ ನನ್ನ ಮಗಳೇ ಆಗಿದ್ದಿದ್ರೆ ನಾನ್ ಸುಮ್ನೆ ಇರ್ತಿದ್ನ? ಮದುವೆಗೆ ಮಗಳಿಗೆ ಅಲಂಕಾರ ಮಾಡದೆ ನಾನ್ ಅಲಂಕಾರ ಮಾಡ್ಕೊಂಡು ನಿಂತ್ಕೊಂಡ್ರೆ ನೋಡಿದವ್ರು ಏನಂದ್ಕೋತಾರೆ? ಇತ್ತಾನೆ ಯಾರ ಮನೆ? ನಮ್ ಮನೆ, ನಮ್ ಕಷ್ಟತ್ತಾನೆ ಒಡವೆ ಇಲ್ಲ. ಸಾವಿತ್ರಿ, ನೀನ್ ನಿಜವಾಗ್ಲೂ ಸಾವಿತ್ರಿನೇ ಅಮ್ಮ. ನಿನಗೆ ಏನು ಹೇಳಬೇಕು ಅಂತ ಅನ್ನೋದೇ ನನಗೆ ಗೊತ್ತಾಗ್ತಿಲ್ಲ. ನನ್ನ ಪ್ರಾವಿಡೆಂಟ್ ಫಂಡ್ ಮೇಲೆ ಒಂದು 10,000 ಸಿಗ್ಬಹುದು. ಹಾ ಸಾವಿತ್ರಿ, ನಿನ್ನ ಗಂಡನ ಸಲ 10,000 ಬರ್ಕೋ. ಉಮಾಶಂಕರ್, ನೀನು? ಅಪ್ಪ, ನನ್ನ ಪ್ರಾಕ್ಟೀಸ್ ಎಷ್ಟು ಮಟ್ಟಿಗಿದೆ ಅಂತ ನಿಮಗೆ ಗೊತ್ತೇ ಇದೆ. ಅಪರೂಪಕ್ಕೆ ಬರೋ ಇಬ್ಬರು ಕಕ್ಷಿಗಾರರು ನಮ್ಮ ಮಾವನ ರೆಕಮೆಂಡೇಶನ್ ಮೇಲೆ ಬರೋರು. ಅಪ್ಪಪ್ಪ ಅಂತಂದ್ರೆ ಒಂದು 5,000 ರೂಪಾಯಿ ಅಷ್ಟೇ. ಹಾ ಸಾವಿತ್ರಿ, 5,000 ಬರ್ಕೋ. ಭವಾನಿ, ನನ್ನ ಕಡೆದು ಒಂದು 3,000 ಇಟ್ಕೊಳ್ಳಿ. 10, 5, 3, 18 ಅಲ್ಲಿಗೆ ಇನ್ನು 42,000 ಬೇಕಾಗತ್ತೆ. ಅಷ್ಟೊಂದು ಹಣಕ್ಕೆ ಏನಪ್ಪ ಮಾಡ್ತೀಯ? ನನ್ ಕೇಳೋದಾದ್ರೆ ಸದ್ಯಕ್ಕೆ ಮದುವೆ ಡ್ರಾಪ್ ಮಾಡೋದೇ ವಾಸಿ. ನಮ್ ಜಯಂತಾನೆ ಏನ್ ಮಹಾ ವಯಸ್ಸಾಗಿರೋದು, ಮುಂದಿನ ವರ್ಷನೋ ಅಥವಾ ಅದ್ರ ಮುಂದಿನ ವರ್ಷನೋ ಅಷ್ಟರೊಳಗೆ ನಾನೇ ಇಲ್ದೆ ಹೋದ್ರೆ? ನಾ ಬದುಕಿರ್ಬೇಕಾದ್ರೆ ಮದುವೆ ಮುಂದಕ್ಕೆ ಹಾಕೋ, ನೀವು ನಾ ಸತ್ತ ಮೇಲೆ ಅವಳು ಮದುವೆ ಮಾಡ್ತೀರಾ? 60,000 ಅಲ್ಲ, ಅದಕ್ಕಿಂತ ಹೆಚ್ಚಾದ್ರೂ ಪರವಾಗಿಲ್ಲ, ಖರ್ಚು ಮಾಡ್ತೀನಿ.
ಇದು ನನ್ನ ಕೊನೆ ಜವಾಬ್ದಾರಿ. ನಾನೇ ಮಾಡ್ತೀನಿ, ನಾನೇ ಮಾಡ್ತೀನಿ, ನೀವೇನು ಕೊಡಬೇಕಾಗಿಲ್ಲ. ಅಪ್ಪ, ಅದು ಯಾಕೆ ಸಾಧ್ಯ? ಈ ಮನೆ ಮಾರಿ ನನ್ನ ಮಗಳ ಮದುವೆ ಮಾಡ್ತೀನಿ. ಅಯ್ಯೋ, ಮನೆ ಮಾರ್ಬಿಡ್ತೀರ? ಮಾರ್ಬಿಟ್ರೆ ನಾವೆಲ್ಲ ಎಲ್ಲಿಗೆ ಹೋಗ್ಬೇಕು? ಈಗ ಮದುವೆ ಮಾಡಿ ಬಂದು ಉಳಿದ ಹಣ ನಾ 4 ಜನ ಅಣತ ಬಂದ್ರಿಗೂ ಹಿಂಚ್ತೀರಿ. ಆಮೇಲೆ ಯಾರ್ಯಾರು ಎಲ್ಲೆಲ್ಲಿ ಬೇಕೋ ಅಲ್ಲೆಲ್ಲಿಗೆ ಹೋಗಿ. ನೀವು ನನ್ ಚಿಂತೆ ಬಿಟ್ಬಿಡಪ್ಪ, ನೀವೆಲ್ಲ ಒಂದಾಗಿ ನಿಂತು ಮದುವೆ ನಡೆಸ್ಕೊಟ್ರೆ ಸಾಕು. ಅಟ್ ನೀವಿನ್ನು ಹೊರಡಿ. ಜಯ, ಕಂಗ್ರಾಚುಲೇಷನ್. ಜಯ, ಯಾಕೆ ಅಳ್ತಾ ಇದೀಯ? ಹುಡುಗ ನೋಡಿದ್ದೇನೆ, ಹುಡುಗ ಚೆನ್ನಾಗಿಲ್ವಾ? ಅದೆಲ್ಲಣ್ಣ, ನಾನು ಮದುವೆ ಮಾಡ್ಕೊಳ್ಳಲ್ಲ. ಮದುವೆ ಮಾಡ್ಕೊಳ್ಳಲ್ವಾ? ಯಾಕೆ? ನಂಗೆ ಇಷ್ಟ ಇಲ್ಲ. ಇಷ್ಟ ಇಲ್ಲ ಅಂತ ಸಾಲ ಮಾಡದೆ ಹೋದ್ರೆ ಮದುವೆ ನಡಿಬೇಕಲ್ಲ. ಅಷ್ಟೊಂದು ಸಾಲ ಮಾಡಿದ್ರೆ ತೀರ್ಸೋದು ಹಾಗೆ? ಹಾಗಂತ ಸುಮ್ಮನೆ ಇರೋಕಾಗತ್ತೇನ್ರಿ? ಸುಮ್ಮನೆ ಇರ್ತೀನಿ, ನಾಳೆನೆ ಆಫೀಸ್ ರಜಾ ಹಾಕ್ತೀನಿ, ಮೈಸೂರು ಹೋಗ್ತೀನಿ. ಶಾಂತಿ ಹತ್ರನ? ಹೌದು, ಅವಳು ಜೈನ್ ಅಕ್ಕ ಅಲ್ವೇ, ಮಾಡ್ಲಿ ಸಹಾಯ? ಅಕ್ಕ ನಮ್ಮವಳೇ, ಆದ್ರೂ ಭಾವ ನಮ್ಮವ್ರಲ್ವಲ್ಲ. ಮೊದ್ಲೇ ಅವ್ರ ಬಿಸ್ನೆಸ್ ಮ್ಯಾನು, ಮಾವನಿಗೆ ಸಾಲ ಕೊಟ್ರೆ ಕೇಳೋಕಾಗಲ್ಲ ಅಂತ ಹಣನೇ ಇಲ್ಲ ಅನ್ಬಿಡ್ತಾರೆ. ಸುಮ್ನೆ ರೈಲ್ ಚಾರ್ಜ್ ದಂಡ. ಫ್ಲಾಟ್ ಫ್ಲಾಟ್ ಒಂದು ಪಡ್ಕೊಳ್ತಿಯಲ್ಲ, ಎಲ್ಲಿದೆ ಹಣ? ನಿಮ್ ತಲೆಲ್ ಬುದ್ಧಿ ಇದ್ರೆ ಹಣನೂ ಇರುತ್ತೆ. ಅಲ್ರಿ, ಮದ್ವೆ ಆದ್ಮೇಲೆ ಮಿಕ್ ಹಣನ ನಿಮ್ಗೆ ಹಂಚ್ಕೊಡ್ತೀನಿ ಅಂತ ಮಾವನವ್ರು ಹೇಳಿಲ್ವೇ? ಅದಕ್ಕೆ ಇನ್ ಸ್ವಲ್ಪ ಹಣ ಸೇರಿಸಿ ಫ್ಲಾಟ್ ಅಡ್ವಾನ್ಸ್ ಕೊಟ್ರಾಯ್ತು. ಇನ್ ಸ್ವಲ್ಪ ಹಣ ಅಂದ್ರೆ ಗಿಂಬ್ಳ? ಹಾಗಂದ್ರೇನೆ? ಟೇಬಲ್ ಮೇಲ್ ತಗೊಳ್ಳೋದು ಸಂಬಳ, ಟೇಬಲ್ ಕೆಳ ಕೈ ಚಾಚಿ ತಗೊಳ್ಳೋದು ಗಿಂಬ್ಳ. ಲಂಚನ? ಏನು ತಪ್ಪಿಲ್ಲ. ಈ ಕಾಲದಲ್ಲಿ ಮಂಚ ಇದ್ರೆ ನಿದ್ರೆ, ಲಂಚ ಇದ್ರೆ ಊಟ. ಸುಮ್ಮನೆ ಯಾಕೆ ಕಪ್ಪೆ ಬಟ್ಕುಡ್ದಂಗ್ ಬಟ್ಕುಡ್ತಾ ಇದೀಯಾ? ನೋಡೆ, ನಿಮ್ಮ ಅಪ್ಪನ ಹತ್ರ ಹೋಗಿ ಅವ್ರ ತಲೆ ಸವರಿ ಒಂದ್ 60,000 ರೂಪಾಯಿ ಇಸ್ಕೊಂಬ. ಅಲ್ರಿ, ಸುಮ್ ಸುಮ್ಮನೆ ಅಷ್ಟೊಂದು ಹಣ ಯಾರಿಗೆ ಕೊಡ್ತಾರೆ? ಈ ಮನೇನ ಆಧಾರವಾಗಿ ಇಟ್ಕೊಂಡು ಕೊಡ್ಲೆ? ನಿಮ್ಮಪ್ಪ ಸಾಲ ತೀರಿಸೋದ್ರೆ? ಅಯ್ಯೋ ಮಂಕೆ, ನಮಗ್ ಬೇಕಾಗಿದ್ದು ಅದೇ ಕಣೆ. ಸಾಲ ತೀರಿಸದೆ ಹೋದ್ರೆ ಬಡ್ಡಿಗೆ ಬಡ್ಡಿ ಸೇರಿ ಮೊತ್ತ ಹೆಚ್ಚಾಗುತ್ತೆ. ಆಧಾರವಾಗಿರೋ ಈ ಮನೆ ನಮ್ಮಪ್ಪನ ಹೆಸರಿಂದ ನಿಮ್ಮಪ್ಪನ ಹೆಸರಿಗೆ ಆಗತ್ತೆ. ಅಂದ್ರೆ ನಿಮ್ಮಪ್ಪನ ಒಬ್ಬಳೇ ಮಗಳಾದ ಈ ನನ್ನ ಗಿರಿಜನಿಗೆ ಸೇರತ್ತೆ. ನಳಿನಿ, ನಳಿನಿ. ಏನ್ ಡೇಡಿ? ಎಲ್ಲಮ್ಮ ನಿಮ್ಮಮ್ಮ? ಸಿಟಿ ಮಾರ್ಕೆಟ್. ಮಾರ್ಕೆಟ್ಗೆ ಹೋದ್ರೆ ಪರ್ಸ್ ತಗೊಂಡು ಹೋಗ್ಬೇಕು. ನನ್ನ ರೂಮ್ ಬೀಗದಕ್ಕೆ ತಗೊಂಡು ಹೋಗ್ಬಿಟ್ರೆ ಹಾಕೊಳಕ್ ಒಂದ್ ಶರ್ಟ್ ಇಲ್ಲ. ನನ್ ಜುಬ್ಬ ಹಾಕೊಳ್ಳಿ ಬಾವ. ಎಲ್ಲಾದ್ರೂ ಉಂಟಾ? ಹಾಗೇನಾದ್ರೂ ನಿನ್ ಜುಬ್ಬ ನಾನ್ ಹಾಕೊಂಡ್ಬಿಟ್ರೆ ನನ್ ಮೈ ಮೇಲಿರೋ ಜುಬ್ಬ ನಿಂದು ಅಂತ ಊರ್ಗೆಲ್ಲ ಡಂಗುರ ಸಾಕೊಂಡ್ಬಂದ್ಬಿಡ್ತೀಯ? ಏನ್ ಭಾವ ಹೀಗಂತೀರಿ? ಅರಸೀಕೆರೆಯಲ್ಲಿ ನಾನು ಅಂಡರ್ವೇರ್ ಹಾಕೊಂಡು ಅಂಗಡಿ ಬೀದಿಯೆಲ್ಲ ಅಲ್ದಾಡಿದ್ರಿ. ನಾನು ಯಾರ ಹತ್ರ ಆದ್ರೂ ಹೇಳಿದ್ರೆ? ಅಲ್ಲ, ತಮಾಷೆಗೆ ಹೇಳ್ತೀನಿ, ಹೋಗಿ ಬಾವ ಹಾಕೊಳ್ಳಿ. ನೀನ್ ಖಂಡಿತ ಯಾರ ಹತ್ರ ಹೇಳಲ್ಲ ತಾನೆ? ದೇವ್ರಾಣೆಗೂ ಹೇಳಲ್ಲ, ಹಾಕೋ ಹೋಗಿ. ಸೈಜ್ ಕರೆಕ್ಟ್ ಆಗಿರುತ್ತೆ. ಹಾ ಸರಿಪ್ಪ. ಅರೆ ಗುಂಡ? ಏನ್ ಗುಂಡ? ಏ ಸರಸ್ವತಿ ಪ್ರಸಾದ್, ಅಶೋಕ ಹೋಟ್ಲಿಗೆ ಮದ್ರಾಸಿಂದ ಇಬ್ಬರು ಪ್ರೊಡ್ಯೂಸರ್ಸ್ ಬಂದವ್ರೆ. ಹೀರೋ ಬುಕ್ಡು, ಹೀರೋಯಿನ್ ಬುಕ್ಡು, ವಿಲನ್ ಬುಕ್ಡು, ಡೈರೆಕ್ಟರ್ ಬುಕ್ಡು. ಆಲ್ ಸಾಂಗ್ಸ್ ರೆಕಾರ್ಡೆಡ್ಡು. ಸ್ಟುಡಿಯೋನಲ್ಲಿ ಸೆಟ್ ಕೂಡ ಹಾಕಾಯ್ತು. ಇನ್ನೂ ಕತೆನೇ ಸಿಕ್ಕಿಲ್ಲ. ಈಗ ನೀನ್ ಅಲ್ಲಿಗೆ ಹೋದ್ರೆ ಅದೃಷ್ಟ ದೇವತೆ ನಿನ್ನ ತಬ್ಗೊಂಡ್ಬಿಡ್ತಾಳೆ. ಸದ್ಯ ಶೂಟಿಂಗ್ ಮುಂಚೆನೆ ಕಥೆನ ಹುಡುಕ್ತಾ ಇದಾರಲ್ಲ, ಪಿಕ್ಚರ್ ಮುಗಿದ್ಮೇಲೆ ಹುಡುಕದೆ ಹೋಗ್ತಾ ಒಂದೆರಡು ಬಾಟ್ಲು ಗ್ಲಿಸರಿನ್ ತಗೊಂಡು ಹೋಗ್ಲ? ದೊಡ್ಡ ಮನಸ್ಸರ್ ನೀವು, ಯಾವ ಬಾಟ್ಲಿನ್ ಬೇಕಾದ್ರೂ ತಗೊಂಡು ಹೋಗ್ಬೋದು. ದೊಡ್ಡ ಮನುಷ್ಯ ನಾನಲ್ಲ ಗುಂಡ, ಇವರು, ಈ ಹುಡುಗಿ ತಂದೆ ಇವರು, ಈ ಬಂಗ್ಲೆ ಇವ್ರದು, ಇಲ್ಲಿರೋ ಫರ್ನಿಚರ್ ಎಲ್ಲ ಇವ್ರದು, ಹೊರಗಡೆ ಇರೋ ಕಾರು ಇವ್ರದು. ಆದ್ರೆ ಇವ್ರು ಹಾಕೊಂಡಿರೋ ಜುಬ್ಬ ಮಾತ್ರ ನನ್ನ. ಇಲ್ಲೇ ಇರು, ನಾ ಒಳಗಡೆ ಹೋಗಿ ಬರ್ತೀನಿ. ಓಕೆ. ಒಳಗಡೆ ಡಾಕ್ಟರ್ ಇದಾರ? ಡಾಕ್ಟರ್? ಅದೇ ಶ್ಯಾಮರಾಯ್ ಅವ್ರ ಮಗ. ಇದಾರೆ ಇದಾರೆ. ರಾಮಯ್ಯ, ಡಾಕ್ಟರ್ ನೋಡ್ಬೇಕಂತ ಕರ್ಕೊಂಡೋಗಿ. ಸರ್, ನಿಮ್ಮನ್ನು ನೋಡಕ್ ಯಾರೋ ಬಂದಿದ್ದಾರೆ. ಹಲೋ.
ಹಲೋ ಸರ್, ನಮಸ್ಕಾರ ಸರ್. ನಮಸ್ಕಾರ ಸರ್. ಹಲೋ ಸರ್. ನಮಸ್ಕಾರ. ತಾವ್ಯಾರು? ನಾನು ಜಯನಣ್ಣ. ಜಯಣ್ಣ ಅಂದ್ರೆ? ಜಯಣ್ಣ ಅಲ್ಲ ಸರ್, ಜಯಾಳ ಅಣ್ಣ. ಅದೇ ಮೊನ್ನೆ ನಮ್ಮ ತಂದೆ ಜೊತೆ ಬಂದಿದ್ದಲ್ಲ. ಓ, ಶ್ರೀಕಂಠಯ್ಯನವ್ರ ಮಗನ? ಅಲ್ಲ ಸರ್, ಶ್ರೀಕಂಠಯ್ಯನವ್ರ ಮಗ. ಗೊತ್ತಾಯ್ತು ಬಿಡಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ ಸರ್. ಎಕ್ಸ್ಕ್ಯೂಸ್ ಮಿ ಸರ್, ಒಂದು ಸ್ಮಾಲ್ ರಿಕ್ವೆಸ್ಟ್. ಈ ಫೋಟೋ ನನಗೆ ಕೊಡ್ತೀರಾ? ನನಗಲ್ಲ, ಜಯಂಗೆ. ಅವಳು ಕೇಳಿದ್ಲಾ? ಬರೀ ಮಾತಲ್ಲಿ ಕೇಳಿಲ್ಲ ಸರ್, ಹೃದಯಾಂತರಾಳದಿಂದ, ಮುಗುಳ್ ನಗೆಯಿಂದ, ಕುಡಿನೋಟದಿಂದ ಕೇಳಿದ್ರು. ಡೋಂಟ್ ವರಿ ಸರ್, ನಾನು ಈ ಫ್ರೇಮ್ನ ಖಾಲಿ ಬಿಡೋದಿಲ್ಲ, ಅದಕ್ಕೆ ಬದಲಾಗಿ ಇನ್ನೊಂದು ತಂದಿದ್ದೀನಿ. ಓ, ಜೈನ್ ಫೋಟೋ ಕೊಡಿ, ನಾನೇ ಫ್ರೇಮ್ನಲ್ಲಿ ಹಾಕ್ತೀನಿ. ಅದು ಸರಿ ಅನ್ನಿ, ನಿಮ್ಮ ಹೆಂಡತಿ ಆಗೋಳ ಫೋಟೋನ ನಿಮ್ಮ ಮನಸ್ಸಿನ ಫ್ರೇಮ್ನಲ್ಲಿ ನೀವು ಹಾಕಿದ್ರೇನೆ ಸರಿ. ಸರ್, ಅದು ಯಾರು ಸರ್? ಅವರು ನಮ್ಮ ತಂದೆ. ಅದೇ ತೋಟ ಮಾಲಿ? ಅವ್ರಿಗೆ ಗಾರ್ಡನಿಂಗ್ ಅಂದ್ರೆ ತುಂಬಾ ಇಷ್ಟ. ಓ ಗಾಡ್, ನನ್ನಿಂದ ಫೌಲ್ ಆಗೋಯ್ತು, ಸ್ಟ್ರೈಟ್ ಪೆನಾಲ್ಟಿ ಆಗೋಯ್ತು. ಗುಡ್ ಬಾಯ್ ಜಯ. ಜಯ, ಅದಕ್ಕೆ ಏನು? ಅದಕ್ಕೆ ಇದ್ಯಾರು? ಯಾರೇ ಹುಡುಗ? ಹೇಗಿದ್ದಾನೆ, ಏನ್ ಸ್ಟೈಲು, ಫ್ಯಾಂಟಾಸ್ಟಿಕ್. ನಮ್ ಜಯನ್ ಹೀರೋ ಅದ್ಗೆ, ನಮ್ ಜಯ ಇವನ್ನೇ ಮದುವೆ ಆಗೋದು. ಐ ಲೈಕ್ ಹಿಮ್ ವೆರಿ ಮಚ್. ಐ ಲೈಕ್ ಹಿಮ್ ವೆರಿ ವೆರಿ ಮಚ್. ವಿ ಲೈಕ್ ಹಿಮ್ ವೆರಿ 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 ಮಚ್. ಈ ಫೋಟೋ ನಿನಗೆ ಹೇಗೆ ಸಿಕ್ತು? ಅದೇ ಈ ಕರ್ಣನ ಟಾಪ್ ಸೀಕ್ರೆಟ್. ಹುಡುಗ ತುಂಬಾ ಚೆನ್ನಾಗಿದ್ದಾನೆ. ಹಾ, ಸರೋಜನ್ಗೂ ಗಿರಿಜನ್ಗೂ ತೋರಿಸ್ಕೊಂಡು ಬರ್ತೀನಿ. ಅದಕ್ಕೆ ಯಾರಿಗೆ? ನಂಬರ್ ಟೂ, ನಂಬರ್ ತ್ರೀ. ಅದಕ್ಕೆ ಯಾರ್ಗ ಬೇಕಾಗಿಲ್ಲ. ನಂಬರ್ ಟೂ ಕಣ್ಣು ಚೆನ್ನಾಗಿಲ್ಲ ಅಂತಾರೆ, ನಂಬರ್ ತ್ರೀ ಫೋಟೋದಲ್ಲಿ ಗುಣ ಗೊತ್ತಾಗತ್ತಾ ಅಂತಾರೆ. ಅವ್ರು ಯಾರು ನಿಮ್ಮಷ್ಟು ಒಳ್ಳೆಯವರಲ್ಲ. ಅದಕ್ಕೆ ಏನಮ್ಮ, ಬೆಳಗಿನಿಂದನು ಇವನ್ ಜೊತೆಲೇ ಇದೆಯಾ? ಹೌದು ಅದಕ್ಕೆ, ಜಯನ್ ಮದ್ವೆ ಅಲ್ವಾ, ಈ ಮದ್ವೆಗೆ ನಾನು ಎರಡು ಕಡೆಯಿಂದ ಸಂಬಂಧ ತಾನೆ. ಅದ್ ಹೇಗೆ? ಒಂದು ಜಯ ನನ್ ಫ್ರೆಂಡು, ಎರಡನೇದು ನಮ್ ಕರ್ಣನ್ ತಂಗಿ. ನಿಮ್ ಕರ್ಣನ? ಕರ್ಣ, ನಿನ್ಗೇನಾಗ್ಬೇಕು? ಅವರು ವೆರಿ ಮಚ್. ರಾಯಲ್ ಮೈಸೂರ್ ಟೈಗರ್ ಇಲ್ಲ ತಾನೆ? ಇಲ್ಲ. ಅಬ್ಬಾ, ಈಗ ಧೈರ್ಯ ಬಂತು. ಏನಣ್ಣ? ಏಯ್, ಐ ಆಮ್ ಸಾರಿ, ನಿನ್ ಪರ್ಮಿಷನ್ ಇಲ್ದೇನೆ ನಿನ್ ಫೋಟೋ ತಗೊಂಡೋಗಿದ್ದೆ, ವಾಪಸ್ ತಂದಿದ್ದೀನಿ. ಓಕೆ ಅಣ್ಣ, ಇದು ಯಾರ ಫೋಟೋನೋ ಅವ್ರಿಗೆ ವಾಪಸ್ ಕೊಟ್ಬಿಡು. ವೈ, ಕ್ಯೂ, ಎಂದಕ್ಕು, ಎನ್ನನ, ಎದಕ್ಕೆ, ಯಾಕೆ? ಯಾವ ಮದ್ವೆಗೋಸ್ಕರ ಈ ಮನೆ ಮಾರ್ಬೇಕು? ಅಂತ ಮದ್ವೆ ನನಗ್ ಬೇಕಾಗಿಲ್ಲ. ಅಯ್ಯೋ ಹುಚ್ಚುಡ್ಗಿ, ಇದಕ್ಕೆಲ್ಲ ತಲೆ ಕೆಡ್ಸ್ಕೋತಾರ? ಜಯ, ಮನೆ ಮಾರೋದಕ್ಕೂ ನಿನ್ ಮದ್ವೆಗೂ ಏನ್ ಸಂಬಂಧ? ಡೋಂಟ್ ವರಿ, ಅಪ್ಪ ಏನಾದ್ರೂ ಒಂದ್ ದಾರಿ ಹುಡುಕೇ ಹುಡುಕ್ತಾರೆ. ಅದು ಅಲ್ದೆ ದುಡಿಯೋ ಮೂರ್ ಜನ ಅಣ್ಣಂದ್ರಿದ್ದಾರೆ ನಿನಗೆ, ನೀನ್ ಯಾಕೆ ಅಳ್ಬೇಕು? ಏಯ್, ಮದ್ವೆ ಹೆಣ್ಣು ಯಾವಾಗ್ಲೂ ನಗ್ನಗ್ತಾ ಇರ್ಬೇಕು. ನನ್ ನೋಡು ಹೇಗ್ ನಗ್ನಗ್ತಾ ಇರ್ತೀನಿ. ಹಾ.